ಈಗ ನೀವು ರೀಡು ಪ್ರಕರಣ ಕಾಂಗ್ರೆಸ್ ಸರ್ಕಾರದಲ್ಲಿ ಅರ್ಕಾವತಿ ಬಡಾವಣೆದು ಅರ್ಕಾವತಿ ಕರ್ಮಕಾಂಡದ್ದು ನಾನೊಂದು 500 ಪೇಜಿಂದ ಒಂದು ಬುಕ್ ರೆಡಿ ಮಾಡಿಕೊಟ್ಟೆ ಎಲ್ಲರಿಗೂ ಹಂಚಿದ್ದೀನಿ ಎಲ್ಲ ಇದೆ ವಿಷಯ ಈಗ ಕೆಂಪಣ್ಣ ಆಯೋಗ ನಾನು ಅಸೆಂಬ್ಲಿಯಲ್ಲಿ ಮಾತನಾಡಲಿಕ್ಕೆ ಹೋದಾಗ ಅರ್ಕಾವತಿ ಬಗ್ಗೆ ಇಲ್ಲೆಲ್ಲ ಕೆಂಪಣ್ಣ ಆಯೋಗ ರಚನೆ ಆಗಿಬಿಟ್ಟಿದೆ ಈಗ ನೀವು ಇಲ್ಲಿ ಸೆಷನ್ ಅಲ್ಲಿ ಮಾತಾಡಕ ಬರಲ್ಲ ನಿಮ್ಮ ಜನರು ಅವಾಲ್ ಇದ್ರೆ ಅಲ್ಲೋ ಕೊಟ್ಟಿಗಳೆ ಅಂದ್ರು ಈ ಕೆಂಪಣ್ಣ ಆಯೋಗದ ಹೊರಗೆ ಬಂತಲ್ವಾ ಆ ಕೆಂಪಣ್ಣ ಅವರದು ಎಲ್ಲೋಯ್ತು ಅದು ಕೊರದಿ ಈ ನ್ಯಾಯ ತನಿಖೆ ಕೇಳ್ತಾವರೆ ಅಲ್ವೇ ಕಾಂಗ್ರೆಸ್ ನಾಯಕರು ಯಾರು ನ್ಯಾಯ ತನಿಖೆ ಮುಖ್ಯಸ್ಥರು ಮಾಡಿ ಏನಾದ್ರಿಂದ ವರದಿ ತಗತ್ತೀರಿ ಎಷ್ಟು ನ್ಯಾಯಾಂಗ ತನಿಖೆ ಅಂತ ಮಾಡಿ ಯಾವದರಲ್ಲಿ ಯಾರಿಗಾದರೂ ಶಿಕ್ಷೆ ಆಗಿದೆಯಾ ಅದು ಯಾರು ನಿಮ್ಮ ಬಟಕಳದಲ್ಲೋ ಅಲ್ಲೆಲ್ಲ ಒಬ್ಬ ಮರಡರ್ ಆಯ್ತು ಒಬ್ಬ ಚಿತ್ರರಂಜನ್ ಯಾರೋ ಒಬ್ಬರು ಶಾಸಕರು ಬಿಜೆಪಿ ಶಾಸಕರು ಇವತ್ತರೂ ಏನಾದರೂ ವಾಸ್ತವಾಂಶ ಸತ್ಯ ಹೊರಗೆ ಬಂತ ಅಲ್ಲಿ ನಿಮ್ಮ ಪ್ರಕಾರವಾಗಿ ಇದಕ್ಕೆ ಎಂಡ್ ಇಲ್ಲ ಇದಕ್ಕೆ ಎಂಡ್ ಇಲ್ಲ ಅದಕ್ಕೆ ಹೇಳಿದ್ರಿ ಬೆಕ್ಕಿಗೆ ಗಂಟೆ ಕಟ್ಟವರು ಯಾರು ಚುನಾವಣೆಗೆ ಒಬ್ಬರು ಒಡದಾಗ ಮಾಡ್ತೀನಿ ಅಂತಾರೆ ಇನ್ನೊಬ್ಬರು ನೀ ಅತ್ತಾಗ ಮಾಡು ಅಂತಾರೆ ಇದಿಷ್ಟೇ ಅಲ್ಟಿಮೇಟ್ಲಿ ಈ ಪ್ರಶ್ನೆ ಇರೋದು ಎಲ್ಲಿ ಅಂತಂದ್ರೆ ಕೆಂಪಣ್ಣ ಅವರ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿ ಈ ಚರ್ಚೆಗಳು ನಡೆಯುತ್ತಿದೆ ಅಂತ ಅದಕ್ಕೆ ಸ್ಕ್ರಿಪ್ಟ್ ರೈಟರ್ ಯಾರು ಡೈರೆಕ್ಟರ್ ಯಾರು ಅದೆಲ್ಲ ಗೊತ್ತಾಗುತ್ತೆ ಅಂತಾರೆ ಇಬ್ರು ಮಾತಾಡ್ತಾರೆ ಯಾರನ್ನ ಬಗ್ಗೆ ಇಲ್ಲಿ ಅದಕ್ಕೆ ನಾನು ಇಲ್ಲಿ ಕೆಂಪಣ್ಣವರ ಪ್ರಶ್ನೆ ಅಲ್ಲ ಈ ಸಿಸ್ಟಮ್ ರಾಜ್ಯದಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಗೊತ್ತಿದೆ ಪ್ರತಿಯೊಬ್ಬ ಮಾಧ್ಯಮದ ಸ್ನೇಹಿತರಿಗೂ ಗೊತ್ತಿದೆ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಗೊತ್ತಿದೆ ಈ ಸಿಸ್ಟಮ್ ಏನು ಅಂತ ಇದೆ ಎಲ್ಲರಿಗೂ ಗೊತ್ತಿದೆ ನಿಮ್ಮ ಆಡಳಿತ ಕಾಲದಲ್ಲಿ ಯಾವ ಕಾಂಗ್ರೆಸ್ನ ಖಾತೆಯಲ್ಲಿ ಜಾಸ್ತಿ ನಡೆಯತಾ ಇತ್ತು ಈಗ ಅವರೇ ಹೇಳ್ಕೊಂಡವರಲ್ಲ ಕೆಂಪಣ್ಣವರು ಯಾವುದು ಇಲಾಖೆಗಳ ಹೆಸರನ್ನ ಅದೇ ತಮ್ಮ ಮುಖ್ಯ ಸದ್ಯ ರೇವಣ್ಣ ಅವರ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರು ಉತ್ತಮವಾದಂತ ಕೆಲಸಗಾರ ಪಿಡಬ್ಲ್ಯೂಡಿ ಇಲಾಖೆ ನಡೆಸಲಿಕ್ಕೆ ಅವನೇ ಸಮರ್ಥ ಅಂತ ಹೇಳಿ ಪಿಡಬ್ಲ್ಯೂಡಿ ಇಲಾಖೆ ಯಾಗಿತ್ತು ಅಂತಕ್ಕಂತದನ್ನ ಅವರೇ ಹೇಳ್ಕೊಂಡವರು ನಾನೇನು ಇಲ್ಲಿವರೆಗೆ ಅವರು ಕರೆಸಿ ಮಾತಾಡಿಲ್ಲ ಕೆಂಪಣ್ಣ ಅವರನ್ನು ಸರ್ ನ್ಯೂಸ್ ಫಾರ್